ಹಲೋ, ಹಲೋ, ಆಹಾರಂತ್ರ ಅವರ? ನಾವು ಕೋಲಾರ ಡಿಸ್ಟ್ರಿಕ್ಟ್ ನಿಂದ ಮಾತಾಡ್ತಿರೋದು. ಬೇಗ ಹೇಳ್ತಾರ ಏನು ಅಂತ? ಏನಿಲ್ಲ ಆಹಾರಂತ್ರ, ನನ್ನ ಮಕ್ಳು ಇವಾಗ ಒಂದ್ ಮಗು 5 ವರ್ಷ, ಇನ್ನೊಂದು ಮಗು 3 ವರ್ಷ. ನನ್ಗೊಂದೇ ಆಸೆ, ನನ್ನ ಮಗ ಆರ್ಮಿಗೆ ಹೋಗ್ಬೇಕು ಅಂತ. ಅದಾಗುತ್ತಾ ಅಂತ. ಯಾಕೆ ಆರ್ಮಿಗೆ ಹೋಗ್ಬೇಕು? ತುಂಬಾ ಇಷ್ಟ, ನಮ್ಮ ಮನೆಯವ್ರಿಗೂ ಅದೇ ಆಸೆ. ನೀವ್ಯಾಕೆ ಹೋಗ್ಲಿಲ್ಲ? ಅಷ್ಟೊಂದಿಲ್ಲ ಅಹೋರಾತ್ರ ಅವರ ಮನೆಯಲ್ಲಿ ಅಪ್ಪ ಇಲ್ಲ, ನನ್ಗೆ ನನ್ನ ಅಷ್ಟು ಮುಂದೆ ಕಳ್ಸಿಲ್ಲ. ನಿನ್ ಮಗ ಆರ್ಮಿಗೆ ಹೋದ್ರೆ ಅಲ್ಲಿ ಜೀವ ಭಯ ಇದೆಯಲ್ಲೋ. ಪರವಾಗಿಲ್ಲ ಅಹೋರಾತ್ರ, ದೇಶಕ್ಕೋಸ್ಕರ ಪ್ರಾಣ ಹೋದ್ರು ಪರವಾಗಿಲ್ಲ. ನಿನ್ ಮಗನ್ ಅಷ್ಟು ಕಷ್ಟಪಟ್ಟು ಸಾಕಿ ಬೆಳೆಸಿ ಹಂಗ್ ಬಿಟ್ಬಿಡ್ತೀಯನಾ? ಪರವಾಗಿಲ್ಲ ಅಹೋರಾತ್ರ ಅವರೇ, ನನ್ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಪರವಾಗಿಲ್ಲ. ಮಾಷೆ ಮಾಡ್ಬೇಡ ನೋಡು. ಹೌದು ಅಹೋರಾತ್ರ, ಗಂಡನ ಅನುಮತಿ ಇಲ್ಲದೆ ಹಿಂಗೆಲ್ಲ ಮಾತಾಡಬಾರ್ದು ನೀನು. ಇಲ್ಲ ಅವ್ರ ನೀವ್ ಹೇಳಿದ್ರೇನೆ ಅದ್ ನಿಮ್ಗೆ. ಆ ಗಂಡನ ಕೊಡು. ಅವ್ರು ಇವಾಗ ಇಲ್ಲ ಅವ್ರತ್ರ, ಅವ್ರೆ ಕೆಲಸದಿಂದ ಬಂದ್ರು, ಇವಾಗ ಇವೆಲ್ಲ ಹೋಗಿದ್ದಾರೆ. ಅವ್ರತ್ರ ಇಬ್ರು ಸೇರಿ ಫೋನ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ? ಯಾವಾಗ ಫೋನ್ ಇಬ್ರು ಮಾತಾಡ್ಬೇಕಾದ್ರೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಇವತ್ ನನ್ನ ಅದೃಷ್ಟ ಫೋನ್ ಕನೆಕ್ಟ್ ಆಗದೆ ಇದಕ್ಕೆ. ಅವ್ರತ್ರ ಅವ್ರೆ ಎಷ್ಟ್ ಜನ ಮಕ್ಳು? ಇಬ್ರೇ ಅವ್ರತ್ರ. ಏನ್ ಹೆಸರು? ಮೊದಲನೇ ಮಗ ಧನುಷ್ ಅಂತ, ಅವ್ರನ್ನೇ ಕಲ್ಸ್ಬೇಕು ಅನ್ನೋದು ಆಸೆ. ಯಾಕೆ? ಸ್ವಲ್ಪ ಧೈರ್ಯ ಇದೆ ಅವನ್ಗೆ. ಶರತ್ ಅಂತ ಹೊರತ್ರ. ಎಂತ ತೆಂಗಿದೆ ಸ್ವಲ್ಪ ಹೇಳಿ ಹೊರತ್ರ. ಶರತ್ ಅನ್ನ ಮಾತ್ರ ಕಳ್ಸಲ್ಲ, ಯಾಕಂದ್ರೆ ನಿನಗೆ ಮುತ್ತು ಮಗ ಅಲ್ಲ. ಅವನ್ ನಮ್ಮನ್ ಬಿಟ್ಟು ಇರಲ್ಲ ಅವನು. ಓಹೋಹೋ, ಮೊದಲನೇ ಮಗನಿಗೆ ಎಷ್ಟು ವಯಸ್ಸು? ಇವಾಗ 5 ತುಂಬಾ ಆರಾಮಿದ್ದೇನೆ ಅವರತ್ರ. ಅವ್ರೆ ಎಂತ ಸ್ವಾರ್ಥಿನ ನೀನು, ಅದೆಂಗೋ ಒಂದ್ ಮಗುನ್ ಮಾತ್ರ ಬಿಟ್ಕೊಡ್ತೀಯಾ? ಇದು ಸ್ವಲ್ಪ ಮಾತು ಬೇರೆ ಬರ್ತಾ ಇಲ್ಲ ಅವರತ್ರ. ಅವ್ರೆ ಮಗುಗೆ, ಸೆಕೆಂಡ್ ಮಗುಗೆ. ಏಯ್, ಅವನಷ್ಟು ಬೇರೆ ಯಾರು ಮಾತಾಡಲ್ಲ. ಎಷ್ಟು ವಯಸ್ಸು ಅದಕ್ಕೆ? ಅದಕ್ಕೆ 3 ವರ್ಷ ಅವರತ್ರ. ನೋಡು, ಅವನು ವಾಚಾಳಿ ಆಗ್ತಾನೆ, ಒಳ್ಳೆ ಸ್ಟೇಜ್ ಅಲ್ಲಿ ಮಾತಾಡುವಂತ ಹುಡುಗ ಆಗ್ತಾನೆ. ಅವನ ಎರಡನೇ ಅವನು ತುಂಬಾ ದೊಡ್ಡ ಲೀಡರ್ ಆಗ್ತಾನ ಅವನು. ಅಲ್ವೋ, ನೀನ್ ಪಟ್ಟ ಸುಖ ನಿನ್ ಮಕ್ಳು ಪಡಬಾರ್ದಾ? ಪಡ್ಬೇಕು ಅವರತ್ರ. ಅವ್ರೆ ಯಾಕೋ ಗೊತ್ತಿಲ್ಲ ಅವರತ್ರ, ಅವನು ದೇಶಕ್ಕೋಸ್ಕರ ಓಡಾಡ್ಬೇಕು ಅನ್ನೋದೇ ಆಸೆ. ಅವ್ರ ಅಪ್ಪಗೂ ಅದೇ ಆಸೆ ಅವರತ್ರ. ಅವ್ರೆ ಏನ್ ಮಾಡಿದ್ಯಾ ದೇಶಕ್ಕೆ? ನಮ್ ಕೈಲಿ ಆಗಿಲ್ಲಲ್ಲ ಅವರತ್ರ. ಅವ್ರೆ ಅಲ್ಲ, ಇವಾಗ ನಿನ್ಗೆ ಅವರತ್ರ ಹೆಂಗ್ ಗೊತ್ತೇಳು? ನನ್ ಫೇಸ್ಬುಕ್ ಅದೆಲ್ಲ. ಸುಮ್ನೆ ರಮೇ, ಮಧ್ಯೆ ಮಾತಾಡ್ತೀಯ ನೀನು? ಇಲ್ಲ ಅವರತ್ರ. ಮಾಡಲ್ಲ ಹೇಳಲ್ಲ. ಅವರತ್ರ ಫೇಸ್ಬುಕ್ ಅಲ್ಲಿ ವೃಕ್ಷ ರಕ್ಷ ಮಾಡ್ತಾ ಇದ್ದಾನೆ. ನೀನ್ ಯಾವ ವೃಕ್ಷ ರಕ್ಷ ಮಾಡಿದ್ಯಾ? ಬಾಯಲ್ಲಿರಬಾರ್ದು, ಕೃತಿಯಲ್ಲಿರ್ಬೇಕು. ಯಾವ ಮರಕ್ಕೆ ನೀನ್ ನೀರ್ ಹಾಕಿದ್ಯಾ ಹೇಳು? ಓಲಿ, ಯಾವ ಮರಕ್ಕೆ ಪಾದಿ ತೆಗೆದಿದ್ಯಾ ಹೇಳು? ಯಾವ ಮರಕ್ಕೆ ಮೊಳೆ ತೆಗೆದಿದ್ಯಾ ಹೇಳು ನೀನು? ಓಕೆ, ಅಹೋರಾತ್ರ ಫೇಸ್ಬುಕ್ ಅಲ್ಲಿ ಜೂಜಾಡಿಗರ ವಿರುದ್ಧ ಹೋರಾಡ್ದ. ನೀನ್ ಯಾವತ್ತು ಕಾಮೆಂಟ್ ಹಾಕಿದ್ಯಾ ಹೇಳು ಅವ್ರ ವಿರುದ್ಧ? ಭಯ ನಿನಗೆ? ಮತ್ ಹೆಣ್ಣು ನಿಂದಕರ ಬಗ್ಗೆ ಹೋರಾಡ್ದ. ಹೆಣ್ಣು ನಿಂದಕರನ್ನ ಹೆಣ್ಣು ನಿಂದಕ ಅಂತ ಯಾವತ್ ಕಮೆಂಟ್ ಮಾಡಿದ್ಯಾ ನೀನು? ಒಂದಾದ್ರೂ ಪ್ರೂವ್ ಮಾಡ ನೀನು. ನೋಡು, ಮಾತೆ ಕ್ಷಾತ್ರತೇಜ ಇದ್ದಿದ್ದಕ್ಕೆ ಶಿವಾಜಿ ಮಹಾರಾಜರು ಹುಟ್ಟಿದ್ದು. ನಿನ್ನಲ್ಲಿ ಭಯ ಇದ್ರೆ ನಿನ್ ಮಕ್ಳಿಗೆ ಬರುತ್ತೆ, ಬರದೇ ಇರ್ತಾ? ಮನೇಲಿ ಫ್ರೀಡಮ್ ಇಲ್ಲ ಮಹಾರಾತ್ರ ಅವ್ರೆ. ಮನೇಲಿ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು, ಮನೇಲಿ ಇರೋದು ಅಷ್ಟೇನೆ. ಹೋಲಿ, ನಿನಗೆ ಮನ್ಸಲ್ಲ ಬಂದಿದ್ಯಾ ಭಾವನೆ? ಒಂದು ಕಾಮೆಂಟ್ ಹಾಕೋಣ. ಸಾರಿ ಅಹೋರಾತ್ರ ಅವ್ರೆ. ಬಂದಿದ್ಯಾ? ಬಂದಿತ್ತು, ಮಾಡ್ಬೇಕು ಅಂತ. ಅವರತ್ರ ಒಬ್ರೇ ಸಾಯ್ಲಿ ಬಿಡಿ, ಅವನು ಅನುಭವಿಸ್ಕೊಳ್ಳಿ ಬಿಡಿ. ನಾಳೆ ನಿನ್ ಮಗನು ಅಷ್ಟೇನು, ಅವ್ರ ಹತ್ರ ಒಂಥರ ಪಾಪ ಯುದ್ಧದಲ್ಲಿ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ರೆ ಎಲ್ಲ ನಿಂತರನೆ ಎಲ್ಲ. ಹೋಗ್ಲಿ ಬಿಡಿ, ಇಲ್ಲಿ ಟಿವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು ಅಷ್ಟೇ ಅಲ್ಲೇನಾ? ಅವ್ರು ಕೂಡ ಪ್ರಾಣಕ್ಕೆ ಬೆಲೆ ಇದ್ದಿದ್ರೆ ಇವರೆಲ್ಲ ಜೂಜಾಡಿಸ್ತಾ ಇದ್ನ ಈ ಚಟನಟ? ಆ ಸೈನಿಕರು ಪ್ರಾಣಕ್ಕೆ ಬೆಲೆ ಇದ್ದಿದ್ರೆ ಇವರೆಲ್ಲ ಹೆಣ್ಣು ನಿಂದನೆಗಳು ಮಾಡ್ಕೊಂಡು ಇರ್ತಿದ್ರ? ಬೆಲೆ ಇಲ್ವೋ, ಮೊದಲ ಬೆಲೆ ಬರೋ ಹಂಗ್ ಮಾಡ್ಬೇಕು. ಅದಕ್ಕೆ ಯುದ್ಧ ಅನ್ನೋದು ಬಾರ್ಡರ್ ಅಲ್ಲೇ ಅಷ್ಟೇ ಅಲ್ಲ, ಊರಲ್ಲೂ ಶುದ್ಧವಾಗಿರೋ ಹಂಗ್ ಮಾಡೋದೇ ಯುದ್ಧ.
ಆ ಸೈನಿಕರ ತ್ಯಾಗದ ಸಂವೇದನೆ ಹುಟ್ಟು ಹಾಕ್ಬೇಕು. ಯಾವ ಲೆವೆಲ್ ಆಗಿದೆ ಅಂದ್ರೆ ಆ ಸೈನಿಕರೇ ಬಂದು ಕೆಲವರು ಇಲ್ಲಿ ಹೆಣ್ಣಿನಿಂದನೆ ಮಾಡೋಂಗಾಗಿದೆ. ಇವಾಗ ಗಪ್ಚಿಪ್ ಆಗ್ಬಿಟ್ಟಿದ್ದಾನೆ ಅವನು, ಬಸವಾ ಬಿಎನ್ ಅನ್ನೋನು ಇವಾಗ ಸೈಲೆಂಟ್ ಆಗಿದ್ದಾನೆ. ನಿನ್ನ ಮಗ 100% ವೀರ ಯೋಧ ಆಗ್ತಾನೆ, ಅವನಿಗೆ ಪರಮವೀರ ಚಕ್ರ ಕೂಡ ಸಿಗುತ್ತೆ. ಅವನು ಜೀವಂತ, ನೀನು ಅವನ ಮರಣವನ್ನು ನೋಡುವುದಿಲ್ಲ, ನಿನ್ನ ಮರಣವನ್ನು ಅವನು ನೋಡ್ತಾನೆ. ನಿನ್ನ ಆಸೆ ನೆರವೇರುತ್ತೆ. ನಿನ್ನ ದೊಡ್ಡ ಮಗ ಆರ್ಮಿಗೆ ಹೋಗಿ 15 ವರ್ಷ ಆರ್ಮಿಲಿ ಇರ್ತಾನೆ, ಮತ್ತೆ ನಿನ್ ಬಿಟ್ಟು ಬಾ ಅಂದ್ರೂ ಬರೋದಿಲ್ಲ. ಅವನ್ ಹಂಗೆ ಪ್ರಮೋಷನ್ ತಗೊಂಡು ತುಂಬಾ ಎತ್ತರದ ಜಾಗಕ್ಕೆ ಹೋಗ್ತಾನೆ. ಆಸೆಗಳಿಂದ್ಮೇಲೆ ಬೀಳ್ಬೇಡ, ಇದೇ ಲಾಸ್ಟ್ ಆಸೆ. ಎಲ್ಲ ದೇವ್ರು ಕೊಡ್ತಾರೆ, ಆಸೆ ಪಟ್ಟವರು ದೇವ್ರಿಗೆ ಇಷ್ಟ ಆಗಲ್ಲ. ಬರ್ತಾಯ್ತಾ? ಇನ್ ಮುಂದೆ ಸೈನಿಕನ ತಾಯಿ ತರ ಬಿಹೇವ್ ಮಾಡು, ಯಾವ್ದಕ್ಕೂ ಅಂಜಬೇಡ, ಅಳಕಬೇಡ. ಧೈರ್ಯವಾಗಿ ಕಾನೂನು ಪ್ರಕಾರ ಬದುಕೋದು ಕಲ್ತ್ಕೋ. ಯಾರಿಗೂ ಭಯ ಬೀಳ್ಬೇಡ ನೀನು. ಹುಲಿ ಹುಲಿ ತಾಯಿ ಹುಲಿ ಆಗ್ಬೇಕು ವಿನ, ನೀನು ಬೆಕ್ಕಾಗ್ಬಿಟ್ಟು ನನ್ನ ಮಗ ಹುಲಿ ಆಗ್ಬೇಕು ಅಂದ್ರೆ ಎಲ್ಲಿಂದ ಆಗ್ತಾನಾ? ಮನೆಯಲ್ಲೆಲ್ಲ ಅವರೆಲ್ಲ ಬೇಡ ಅಂತಿದ್ದಾರೆ, ಅವ್ರ ದೊಡ್ಡಪ್ಪ ಅವರೆಲ್ಲ ಎಲ್ಲ ಫ್ಯಾಮಿಲಿ ಮೊನ್ನೆ ಅವರತ್ರವ್ರೇ. ನಂದು ನೀನು ತುಂಬಾ ಮಾತುಗಾತಿ ಅನ್ಸುತ್ತೆ. ನಾನು ಏನ್ ಮಾತಾಡ್ತಾ ಇದೀನಿ, ನೀನ್ ಏನ್ ಹೇಳ್ತಾ ಇದೀಯ ಅರ್ಥನೇ ಆಗ್ತಿಲ್ಲ. ನಮ್ ಪ್ರಾಬ್ಲಮ್ ಹಂಗಿದೆ ಅವರತ್ರವ್ರಲ್ಲಿ. ಮತ್ತೆ ಇನ್ನೊಂದು, ಅವ್ರ ಹತ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಸಾಲ ಇರಬಾರ್ದು ಅಂತ ಹೇಳಿದಿನಲ್ಲ. ಸಾಲ ಏನಿಲ್ಲ ಅವ್ರ ಹತ್ರ, ಅವ್ರ ಚೀಟಿ ಐತೆ, ಚೀಟಿ ಕಟ್ಟಿದ್ದಾರೆ. ಚೀಟಿ ಕಟ್ಟಬಾರ್ದು ಅಂತ ಹೇಳಿದಿನಲ್ಲ. ನೋಡಿದೀನಿ ಅವ್ರ ಹತ್ರ ಅವ್ರೆ, ನಮ್ ಮನೆಯವ್ರಿಗೆ ಹೇಳಿದೆ ಇದೇ ಲಾಸ್ಟ್, ಇನ್ಮೇಲೆ ಹಾಕಲ್ಲ ಅಂತ ಹೇಳಿದಾರೆ ಅವ್ರ ಹತ್ರ ಅವರು. ಇವಾಗ ಅದನ್ನ 5ನೇ ತಾರೀಕು ಚೀಟಿ ಕಟ್ಟಕ್ಕಂತಾನೆ ಹೋಗಿದಾರೆ, ಇದೇ ಲಾಸ್ಟ್ ಮಾಡ್ಕೊ ಅಂತ ಹೇಳಿದೀನಿ ಅವ್ರ ಹತ್ರ ಅವ್ರೆ. ಆಗಲ್ಲ ಅವ್ರ ಹತ್ರ ಅಂದ್ರೆ. ಆಯ್ತು, ನಿನ್ ಮನ್ಸು ನೋಯಿಸಿದಕ್ಕೆ ಬೇಜಾರು ಮಾಡ್ಕೋಬೇಡ. ಇಲ್ಲ ಇಲ್ಲ ಅವ್ರ ಹತ್ರ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗುಟ್ಟ. ಅವ್ರ ಹತ್ರ ಒಂದೇ ಒಂದು ನನ್ ಮಗ ಮಗ, ಅದೇ ನೀವ್ ಹೇಳಿದೀರಾ, ನಂಗೆ ಖುಷಿ ಆಯ್ತು ಅವ್ನು ಮಾತಾಡ್ತೀನಿ. ಇನ್ನೊಂದು ವಿಚಾರ ಹೇಳ, ನಿನ್ನ 2ನೇ ಮಗನು ಕುಣ್ಕೊಂಡು ಹೋಗ್ತಾನೆ, ನಾನು ಆರ್ಮಿಗೆ ಹೋಗ್ತೀನಿ ಅಂತ ಕಳಿಸ್ತೀಯನಾ? ಅದೇ ಅವ್ರ ಹತ್ರ ಅವ್ರೆ, ಒಬ್ರು ಇಬ್ರು ಅಲ್ಲೇ ಇರ್ಬೇಕಂದ್ರೆ. ನೀವು ನೀವು ಹೂ ಅಂದ್ರೆ ನಾವ್ ಕಳಿಸ್ತೀರಾ ಅವ್ರ ಹತ್ರ ಅವ್ರೆ? ಅಲ್ವೋ, ಇಬ್ರು ಒಬ್ರು ಪೂನಾದಲ್ಲಿ ಇರ್ತಾರೆ, ಒಬ್ರು ಬಾರ್ಡರ್ ಅಲ್ಲಿ ಇರ್ತಾರೆ, ಇಬ್ರು ಮನೇಲಿ ಸ್ವಲ್ಪ ಸ್ವಲ್ಪ ದಿವಸ ನೀವು ಕಳಿಬೋದಲ್ಲ. ಅವ್ರ ಅಪ್ಪ ಅಂದಿದ್ದಾರೆ, ನಮ್ ವಯಸ್ಸಾದ್ರೆ ನಮ್ಮನ್ನ ಯಾರು ನೋಡ್ತಾರೆ, ಒಬ್ಬನಿದ್ರೆ ಮನೇಲಿದ್ರೆ ಚೆನ್ನಾಗಿರುತ್ತೆ ಅಂತ. ಎಷ್ಟು ಸ್ವಾರ್ಥಿ ಕಣ ನೀನು, ಎಲ್ಲ ನಿನ್ನಿಷ್ಟದಂಗೆ ಆಗ್ಬೇಕು. ಅವ್ರಿಗೆ ಫೀಲಿಂಗ್ಸೇ ಇಲ್ಲ. ಇವತ್ತಿಗೆ ಲಾಸ್ಟ್ ಹೇಳ್ತಾ ಇನಿ, ಮಗ ಏನ್ ಆಗ್ತೀನಿ ಅಂದ್ರೆ ಅದಾಗಪ್ಪ ಅಂತ ಹೇಳು, ಇವೆಲ್ಲ ಬಿಟ್ಬಿಡು. ಮಧ್ಯದಲ್ಲಿ ಏನಂದ್ರು, ನಾನ್ ಸ್ಪೋರ್ಟ್ಸ್ ಹೋಗ್ತೀನಿ ಅಂದ್ರೆ ಸ್ಪೋರ್ಟ್ಸ್, ಓದು ಅನ್ನೋದು ಒಡಿಯೋದು ನೀನ್ ನನಗ್ ಬೇಕು, ನಿನ್ ದೇಶಕ್ ಬೇಕು, ನೀನ್ಯಾರೋ ಡಿಸೈಡ್ ಮಾಡಕ್ಕೆ, ಅವರೇ ಮಾಡ್ಕೋತಾರೆ. ಚೆನ್ನಾಗ್ ನೋಡ್ಕೋ ಮಕ್ಕಳನ್ನ, ವೀರ ಮಕ್ಕಳು ಹುಟ್ಟಿದ್ದಾರೆ. ನೀನು ವೀರ ವನಿತೆನೆ, ನಿನ್ನೊಳಗಿದ್ದ ಆ ವೀರ ವನಿತೆನೆ ಜಾಗೃತಿ ಮಾಡಿದೆ ಅಷ್ಟೇ. ಎದುರೋದು ಬಿಟ್ಬಿಡು ಇನ್ಮೇಲೆ. ಅವ್ರ ಹತ್ರ ಅವ್ರೇ, ಮನೆಯವರು ದೇವಸ್ಥಾನ ಕೆಲಸ ಮಾಡೋದು ಎಲ್ಲರೂ ಹೇಳ್ತಾರೆ, ಅದು ಮಾಡಬಾರ್ದು ಅಂತ. ಅವ್ರ ಹತ್ರ ಅವ್ರೆ, ಸತ್ಯ ಕಾಯೋಗಿ, ಯಾರೋ ಹೇಳಿದ್ರು ಅಂತ ದೇವ್ರ ಕೆಲಸ ಬಿಡ್ತೀರಾ ನೀವು? ನಿಮ್ಗೆ ನೋಡು, ನನ್ನ ಹತ್ರ ಮಾತಾಡ್ಬೇಡಿ ನೀವು. ಯಾರೋ ಹೇಳಿದ್ರು ಅಂದ್ರೆ ತಾಯಿನ ಮನೇಲಿ ಇಟ್ಕೋಬೇಡ, ತಾಯಿಗೆ 7.5 ಅಂದ್ರೆ ಕೇಳ್ತೀಯನ ನೀನು? ನಿಮ್ ಗಂಡನಿಗೆ ಪನೋತಿ ಇದೆ, ಮನೆಗೆ ಸೇರಿಸ್ಬೇಡ ಅಂದ್ರೆ ಸೇರಿಸೋದಿಲ್ವೇನ ನೀನು? ಇಷ್ಟ ಬಂದಂಗ ಮಾತಾಡ್ತೀರಾ ನೀವು? ನಿನ್ ದೊಡ್ಡ ಮಗನಿಂದ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಅವ್ನ ಆಚೆ ಬಿಸಾಕ್ತಿರೇನೋ? ಮತ್ತೆ ದೇವಸ್ಥಾನದ ಕೆಲಸ ಮಾಡ್ಬೇಡ ಅಂದ್ರೆ ನೀನು ಬಿಟ್ಬಿಡ್ತೀಯನೋ? ಅದು ಶಿಲ್ಪ ಎಲ್ಲ ಮಾಡ್ದಾರಲ್ಲ, ಅದು ಮಾಡ್ಬಾರ್ದು, ತುಂಬಾ ದಿನ ಬದುಕಿರಲ್ಲ, ಅದೇನೇನು ಅಂತಾರೆ ಅವ್ರ ಹತ್ರ ಅವ್ರೆ. ಏ, ನಿನಗ್ ತಲೆಗೆಲ್ಲ ಕೆಟ್ಟಿದ್ಯಮ್ಮ, ನಾನು ಎಷ್ಟು ಒಳ್ಳೆ ರೀತಿಲಿ ಹೇಳ್ತಾ ಇದ್ರೆ ಅರ್ಥನೇ ಮಾಡ್ಕೋತಲ್ಲ ನೀನು? ಸ್ವಲ್ಪ ಯಾರ ಹೇಳ್ತಾರೆ ಅಂದ್ರೆ ಅದನ್ನ ನನ್ನ ಹತ್ರ ಬಂದ್ ಕೇಳ್ತೀಯ ನೀನು? ಅವ್ರ ಹತ್ರನೇ ಮಾತಾಡ್ಕೋ, ಹೋಗು, ಫೋನ್ ಇಡು. ಇಲ್ಲ ಅವ್ರ ಹತ್ರ ಅವ್ರೆ, ನೀವ್ ಹೇಳಿ ಅವ್ರ ಹತ್ರ ಅವ್ರೆ, ಹಿಂಗಂದ್ರೆ ಹಂಗೆ ಅವ್ರ ಹತ್ರ ಅವ್ರೆ. ಏ, ಇವಾಗ ಅವ್ರ ಹತ್ರ ಶಿಲ್ಪದ ಕೆಲಸ ಮಾಡ್ಕೊಂಡು ಬದುಕಿಲ್ವೇನ? ಗೊತ್ತು ಅವ್ರ ಹತ್ರ ಅವ್ರೆ, ಅದನ್ನೆಲ್ಲ ನೋಡಿದೀನಿ ನೋಡಿದೀನಿ. ಮತ್ತೆ ಎಲ್ಲ ಹಂಗ ಹೇಳ್ತಾರೆ ಅವ್ರ ಹತ್ರ ಅವ್ರೆ. ಅಲ್ಲಿ ನಮ್ದು ಕೋಲಾರ ಜಿಲ್ಲೆ ನಮ್ದು. ಯಾವೂರು? ಶಿವಾರಿಪಟ್ಟಣ?
ಇಲ್ಲ ಅವ್ರ ಹತ್ರ ಅವ್ರೆ, ಇದು ಕೆಜಿಎಫ್ ತಾಲೂಕ್ ಆಗಿದೆ ಇವಾಗ, ನಮ್ದು ಪಕ್ಕದಲ್ಲಿ ವಿಲೇಜ್ ಬಾನಗಿರಿ ಅಂತ. ಅವ್ರ ಹತ್ರ ಇನ್ನೊಂದ್ಸಲ ಮತ್ತೆ ಆ ಕ್ವಶನ್ ಕೇಳಿದ್ಯಾ, ನಂಗೆ ತುಂಬಾ ದುಃಖ ಆಗ್ತಾ ಇದೆ ನಿಮ್ಮ ಹತ್ರ ಅವ್ರ ಹತ್ರ ಮಾತಾಡಕ್ಕೆ. ಅಪ್ಪ ಇವಾಗ ಮಾತಾಡ್ತಾ ಇದೀರಿ, ದೇವ್ರ ಕೆಲಸ ಮಾಡಿದ್ರೆ ಸತ್ತೋಗ್ತಾರಂತೆ. ಹೋಗ ಇಡ ಫೋನು. ತಪ್ಪಾಯ್ತು ಅವ್ರ ಹತ್ರ ಅವ್ರೆ ಮಾತಾಡಿ. ನಿಮ್ಮ ಅಜ್ಞಾನನ ತೊಳೆದು ತೊಳೆದು ಸಾಕಾಗೋಗಿದೆ ನಂಗೆ. ತಪ್ಪಾಯ್ತು ಅವ್ರ ಹತ್ರ ಅವ್ರೆ. ಹೇಡಿಗಳು ನೀವು, ತುಂಬಾ ದುಃಖ ಆಗ್ತಾ ಇದೆ. ಯಾರೋ ಬಂದು ನಿಮ್ ತಾಯಿನ ಕೊಂದು ಬಿಡಿ ಒಳ್ಳೇದಾಗತ್ತೆ ಅಂದ್ರೆ ಅದು ಮಾಡ್ಬಿಡ್ತೀನಿ ನೀವು ಅಂತವ್ರು. ಅದೆಂಗೋ ದೇವ್ರ ಬಗ್ಗೆ ಅವ್ರು ಹೇಳಿದ್ರೆ ಕೇಳ್ದೆ, ನೀನು ಸ್ವಲ್ಪ ಮೈಂಡ್ ನ ಬ್ಯಾಲೆನ್ಸ್ ಇಟ್ಕೊಳ್ಳಿ. ನನಗೆ ಸರ್ವ ಕಷ್ಟಗಳು ಬಂದ್ರು ನಾನು ದೇವರ ಕೆಲಸ ಬಿಡೋದಿಲ್ಲ ಅಂತ ಹೇಳು. ಸರ್ವ ಕಷ್ಟಗಳು ಬಂದ್ರು ದೇವ್ರ ಕೆಲಸ ಮಾತ್ರ ಬಿಡಲ್ಲ ಅವ್ರ ಹತ್ರ. ನನಗೆ ಪರಮ ದರಿದ್ರ ಬಂದ್ರು ಪರವಾಗಿಲ್ಲ ನಾನು ದೇವರ ಕೆಲಸ ಬಿಡಲ್ಲ ಅಂತ ಹೇಳು. ನನಗೆ ಪರಮ ದರಿದ್ರ ಬಂದ್ರು ದೇವ್ರ ಕೆಲಸ ಮಾತ್ರ ಬಿಡಲ್ಲ. ಓಕೆ, ದೇವರೇ ಬಂದು ಏಯ್ ನನ್ ಕೆಲಸ ಮಾಡ್ಬಿಡ ಅಂದ್ರೆ ನಾನು ದೇವರ ಕೆಲಸ ಬಿಡಲ್ಲ ಅಂತ ಹೇಳು. ದೇವರೇ ಬಂದು ನನ್ ಕೆಲಸ ಮಾಡ್ಬೇಡ ಅಂತ ಹೇಳಿದ್ರು ನಾ ಕೆಲಸ ಬಿಡಲ್ಲ. ಓಕೆ, ಇನ್ಮೇಲೆ ಕರೆಕ್ಟ್ ಆಗಿ ಬದುಕು ಆಯ್ತಾ. ಅನ್ನಮಯ್ಯ ಪಿಕ್ಚರ್ ನೋಡು, ಕೊನೆಯಲ್ಲಿ ಬಂದು ದೇವ್ರು ಹೇಳ್ತಾರೆ, ಅವನ್ ಹೇಳ್ತಾನೆ ಇನ್ನಾದ್ರೂ ಸೇರಿಸ್ಕೊಳಪ್ಪ ನಿನ್ನೊಳಗೆ ಅಂತ ಹೇಳ್ತಾನೆ. ಹಣ್ಣು ಹಣ್ಣು ಮುದುಕ ವಿಷ್ಣು ಬಂದು ನಾನ್ ಸೇರಿಸ್ಕೊಳಲ್ಲ ನಿಮ್ಮನ್ನ ಅಂತ ಹೇಳ್ತಾನೆ. ಯಾಕಪ್ಪ ನನ್ನ ಇಷ್ಟು ಕಾಡ್ತಾ ಇದೀಯಾ, ಕಾಲು ಹೆಜ್ಜೆ ಮೇಲೆ ಹೆಜ್ಜೆ ಇಡಕ್ಕಾಗ್ತಿಲ್ಲ, ಕಣ್ಣು ಕಾಣ್ತಾ ಇಲ್ಲ ಸರಿಯಾಗಿ, ಕಿವಿ ಕೇಳ್ತಾ ಇಲ್ಲ, ಯಾಕಪ್ಪ ಇಲ್ಲ. ಅವಾಗ ಲಕ್ಷ್ಮಿ ಹೇಳ್ತಾಳೆ, ಪಾಪ ಯಾಕೆ ಅವ್ರಿಗೆ ಅಷ್ಟು ಕಾಟ ಕೊಡ್ತಾ ಇದೀಯಾ, ಬೇಗ ಮುಕ್ತಿ ಕೊಡು. ಅದಕ್ಕೆ ವಿಷ್ಣು ಹೇಳ್ತಾನೆ, ಮುಕ್ತಿ ಕೊಟ್ರೆ ನಾನು ಅವನ ಹಾಡು ಕೇಳೋದ್ ಹೆಂಗೆ ಅಂತ. ಅವನ ಹಾಡು ಕೇಳಬೇಕು ನಾನು, ಇನ್ನೂ ತೃಪ್ತಿ ಆಗಿಲ್ಲ, ಇನ್ನೂ ಒಂದು ಹಾಡು ಹೇಳೋ ಅನ್ನಮಯ್ಯ ಅಂತಾನೆ. ಅಯ್ಯೋ ಇನ್ನೂ ತೃಪ್ತಿ ಆಗಿಲ್ವಪ್ಪ ನಿನಗೆ ಅಂತ ಹಾಡು ಹೇಳ್ತಾನೆ. ಈ ಸಂವಾದದಲ್ಲಿ ಅರ್ಥ ಮಾಡ್ಕೋ, ನಿನಗೆ ಅರ್ಥ ಬುದ್ಧಿವಂತೆ ಆದ್ರೆ ಅರ್ಥ ಮಾಡ್ಕೋ, ದೇವರ ಕೆಲಸವನ್ನ ಅಷ್ಟು ಶ್ರದ್ಧೆಯಿಂದ ಮಾಡೋ ನಿನ್ನ ಗಂಡನಿಗೆ ನೀನ್ ಹಿಂಗ್ ತಲೆ ಕೆಡಿಸ್ತೀಯಾ. ಇಡು ಫೋನು, ಇದನ್ನ ಹಾಕ್ಲಾ ಫೇಸ್ಬುಕ್ ಅಲ್ಲಿ, ಯಾಕಂದ್ರೆ 10 ಜನಕ್ಕೆ ಬುದ್ಧಿ ಬರುತ್ತೆ ನಿನ್ನಿಂದ. ಸರಿ ಸರಿ ಆಹಾರ ಹಾಕ್ತೀನಿ. ಆಯ್ತು ಆಹಾರ, ತುಂಬಾ ಥ್ಯಾಂಕ್ಸ್.